ಹೋರಾಟ ಮಾಡ್ತಾ ಇದೀಯಾ? ಮುಸಲ್ಮಾನರ ವಿರುದ್ಧ ಹೋರಾಟ ಮಾಡ್ತಾ ಇದೀಯಾ? ನಿನ್ನನ್ನು ಕೊಲೆ ಮಾಡಬೇಕಾಗತ್ತೆ ಅನ್ನಂತ ಬೆದರಿಕೆ ಕರೆ ನನಗೆ ಬಂತು. ನಾನು ಕೇಳಿದೆ, ಎಲ್ಲಿಂದ ಮಾತಾಡ್ತಿದ್ರಿ, ಏನು ಹೇಳ್ಕತೆ ಅಂತ. ಏನು ಹೇಳಲಿಲ್ಲ ನಾನು ಆ ಸಂದರ್ಭದಲ್ಲಿ. ಈ ರೀತಿ ಹೇಳಿ ಅಂತೆ ಎಲ್ಲಿಂದೂ ಫೋನ್ ಮಾಡೋದು ಸರಿ ಇಲ್ಲ, ಎದುರು ಬಂದು ಮಾತಾಡು ಅಂತ ಹೇಳಿದೆ. ನಾನು ಮಾತಾಡಲಿಲ್ಲ, ಅವನು ಕೂಡ ಅವಾಚ್ಯ ಶಬ್ದಗಳಿಂದ ಮಾತಾಡಿದ, ನಾನು ಅವಾಚ್ಯ ಶಬ್ದ ಕೊಟ್ಟೆ, ಉತ್ತರ ಕೊಟ್ಟಿದ್ದೇನೆ. ಆ ತಕ್ಷಣ ಫೋನಿಂದ ಕಟ್ ಮಾಡಿದ್ದಾನೆ. ಉರ್ದು ಮತ್ತು ಕನ್ನಡ ಮಿಶ್ರ ಭಾಷೆಯಲ್ಲಿ ಆ ಫೋನ್ ಕರೆ ಇತ್ತು. ಅದೇ ಫೋನ್ ಕರೆ ನಾನು ನಾಲ್ಕು ಸರಿ ಮತ್ತೆ ಪ್ರಯತ್ನ ನಡೆಸಿದೆ, ಆ ಫೋನ್ ಅಲ್ಲಿ ಹೋಗಲಿಲ್ಲ. ಇದು ಎರಡನೇ ನನಗೆ ಬೆದರಿಕೆ ಕರೆ ಬಂದಿರೋದು. ಹಿಂದೆ ಇದೇ ರೀತಿ ಉರ್ದು ಮತ್ತು ಕನ್ನಡ ಮಿಶ್ರದ ಭಾಷೆಯಲ್ಲಿ ಬೆದರಿಕೆ ಕರೆ ಬಂದಿತ್ತು. ಇದು ವಿಧಾನ ಪರಿಷತ್ನಲ್ಲೂ ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ. ಆ ಸಂದರ್ಭದಲ್ಲಿ ರಕ್ಷಣೆ ಕೊಡಬೇಕು ಅನ್ನೋ ಅಂಶ ಒಂದು, ಮತ್ತು ಹಿಂದೂಗಳು ತದ್ವರೆ ಆಗ್ತಾರೆ ಅಂತ ಅಂಶಗಳ ಬಗ್ಗೆಯೂ ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ. ಆದರೆ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಹತ್ತಾರು ಸರಿ ಹೇಳಿದ ನಂತರ ಕೊನೆಗೆ ಒಂದು ಕೆಟ್ಟ ಜೀಪ್ ಕಳಿಸ್ಕೊಟ್ಟಿದ್ದಾರೆ. ಆ ಜೀಪು ಹಿಂದ್ಗಡೆ ಸಾಕಷ್ಟು ಹೊಗೆ ತಲ್ಕೊಂಡು ಹೋಗ್ತಾ ಇದೆ ಪೈಲಟ್. ಆ ಪೈಲಟ್ ಏನೂ ಉಪಯೋಗ ಇದ್ದಾರಂತ ಒಂದು ಪೈಲಟ್. ಇದನ್ನ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೇನೆ, ಗೃಹ ಮಂತ್ರಿಗಳಾಗಿದ್ದಂತಹ ಪರಮೇಶ್ವರ ಗಮನಕ್ಕೂ ತಂದಿದ್ದೇನೆ, ಪೊಲೀಸ್ ಕಮಿಷನರ್ ಗಮನಕ್ಕೂ.